ದೇವರ ನಾಮಗೆ ಸ್ತೋತ್ರವಾಗಲಿ ಇವತ್ತು ಕೂಡ ಪ್ರಾರ್ಥನೆಯ ಸಮಯ ಮುಖಾಂತರ ನಿಮ್ಮನ್ನು ಭೇಟಿ ಮಾಡುವುದಕ್ಕೆ ದೇವರು ಕೊಟ್ಟ ಒಂದು ಕೃಪೆಗಾಗಿ ಜೀವಕ್ಕಾಗಿ ಸ್ತೋತ್ರ ಮಾಡುತ್ತೇನೆ ಇಂದು ಕೂಡ ನಾವು ಒಂದು ಘಟನೆಯನ್ನು ಬೈಬಲಲ್ಲಿ ತುಂಬ ತುಂಬ ಪ್ರಾಮುಖ್ಯವಾದ ಅತಿ ದೊಡ್ಡ ಮಹತ್ ಕಾರ್ಯವನ್ನು ಕುರಿತು ನಾವು ಧ್ಯಾನ ಮಾಡಲಿದ್ದೇವೆ ಅದರಲ್ಲಿರುವಂತಹ ಕೆಲವೊಂದು ಅಂಶಗಳನ್ನು ನಾವು ಧ್ಯಾನ ಮಾಡಲಿದ್ದೇವೆ ಕಳೆದ ವಾರ ಪ್ರಾರ್ಥನೆ ಮಾಡುತ್ತಾ ಇರುವಾಗ ದೇವರು ಈ ಕೆಲವು ವಿಚಾರಗಳನ್ನು ಸ್ಪಷ್ಟವಾಗಿ ತಿಳಿಸಿದ ಆ ಒಂದು ವಿಷಯವನ್ನು ನಿಮಗೆ ನಾನು ತಿಳಿಸಲು ಇಷ್ಟಪಡುತ್ತೇನೆ ಯಾಕಂದರೆ ದೇವರು ಹೇಳುವಾಗ ಖಂಡಿತ ಅದು ನಿಜವಾಗಿ ನೆರವೇರುತ್ತದೆ ಆತನು ನುಡಿದ ಮೇಲೆ ಅದು ನೆರವೇರುತ್ತದೆ ಆತನು ಹೇಳಿದ್ದನ್ನು ಮಾಡುವ ದೇವರಾಗಿದ್ದಾರೆ ಕಳೆದ ವಾರ ಕೂಡ ನಾವು ನೋಡಿದ್ದೆವು ಭಾನುವಾರ ಯಾವ ರೀತಿಯಾಗಿ ಆ ದೇವರು ಗೋಲಿಯಾತನನ್ನು ಫಿಲಿಸ್ಟಿಯರನ್ನು ತಾವಿದಿನ ಮುಖಾಂತರವಾಗಿ ಅವರ ಎಲ್ಲ ಯುದ್ಧವನ್ನು ಅವರ ಹಿಯಾಳಿಕೆಯನ್ನು ದೇವರು ಒಂದು ದಿನದಲ್ಲಿ ಮುಗಿಸಿದರು ಸಂಹಾರ ಮಾಡಿದರು ಜಯ ಕೊಟ್ಟರು ಎಂಬುದಾಗಿ ಅದೇ ರೀತಿಯಾಗಿ ಕೂಡ ಇವತ್ತು ಕೂಡ ಒಂದು 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 ಘಟನೆ ಅಥವಾ ವಿಮೋಚನಾ ಕಾಂಡ ಹದಿನಾಲ್ಕನೆಯ ಅಧ್ಯಾಯದಲ್ಲಿ ನಡೆದಂತಹ ಕೆಂಪು ಸಮುದ್ರದಲ್ಲಿ ಕೆಂಪು ಸಮುದ್ರದ ಮುಂದೆ ನಿಂತುಕೊಂಡಿದ್ದ ಇಸ್ರಾಯೇಲಿಯರನ್ನು ಯಾವ ರೀತಿಯಾಗಿ ದೇವರು ಬಿಡಿಸಿದರು ಎಂಬುದಾಗಿ ನೋಡಿ ಇಸ್ರಾ ಇಸ್ರಾಯಲಿಯರಿಗೆ ವಿರುದ್ಧವಾಗಿ ಐಗುಪ್ತ ದೇಶದವರು ಇಲ್ಲಿ ಅವರನ್ನು ಬೆನ್ನಟ್ಟಿ ಬಂದು ಅವರನ್ನು ಹಿಡಿಯಬೇಕು ಕೊಲ್ಲಬೇಕು ನಾಶ ಮಾಡಬೇಕು ಎಂಬುದಾಗಿ ಐಗುಪ್ತಿಯರ ಐಗುಪ್ತ ದೇಶದ ಅರಸನು ಸೈನ್ಯಗಳು ರಾಯಭಟ್ಟರು ಎಲ್ಲರೂ ಬೆನ್ನಟ್ಟಿ ಬರುತ್ತಾ ಇದ್ದಾರೆ ಅಂತಹ ಒಂದು ಸಂದರ್ ಒಂದು ಸಂದರ್ಭವನ್ನು ನಾವು ಇಲ್ಲಿ ಓದಿ ನೋಡಬಹುದು ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ ದೇವರು ಬಿಡುಗಡೆ ಮಾಡಿ ಕರ್ಕೊಂಡು ಬಂದಾಗ ಅವರು ಕೆಂಪು ಸಮುದ್ರದ ದಡಕ್ಕೆ ಬರುತ್ತಾರೆ ಆಗ ನೋಡುವಾಗ ದಿಢೀರೆಂಬುದಾಗಿ ಹಿಂದೆ ನೋಡುವಾಗ ಫರ್ವೂನ ರಥ ರ ಸೈನ್ಯಗಳು ಅರನೂರು ಕಬ್ಬಿಣದ ಕುದುರೆಗಳ ಕುದುರೆ ರಥಗಳನ್ನು ರಥಗಳಲ್ಲಿ ಐಗುಪ್ತ ದೇಶದವರು ಇಸ್ರಾಯಲ್ ಜ ನಡೆದುಕೊಂಡು ಹೋಗುತ್ತಾ ಇರುವವರನ್ನ ಹಿಂಬಾಲಿಸಿ ಬರುತ್ತಾ ಇದ್ದಾರೆ ಇಂತಹ ಪರಿಸ್ಥಿತಿ ಒಂದು ವೇಳೆ ನಮ್ಮದಾಗಿರ್ಬೋದು ಇಸ್ರಾಯಲ್ ಜನರು ಕಾಲ್ನಡೆಯಿಂದ ಹೋಗುತ್ತಾ ಇದ್ದಾರೆ ದೊಡ್ಡ ಜನ ಸಮೂಹ ಇವರಲ್ಲಿ ಕುದುರೆಗಳು ಇಲ್ಲ ರಥಗಳು ಇಲ್ಲ ಏನೂ ಇಲ್ಲ ಆದರೆ ಅವರನ್ನ ಬೆನ್ನಟ್ಟುವ ವೈರಿಯ ಸಮೂಹವನ್ನು ನೋಡುವಾಗ ಅವರು ಆರುನೂರು ಚೋಸನ್ ಐಎನ್ ಅಲ್ಲಿ ಬಂದರು ಎಂಬುದಾಗಿ ನೋಡುತ್ತಾ ಇದ್ದೇವೆ ಮಾತ್ರವಲ್ಲ ಕುದುರೆಗಳು ಅದನ್ನು ಓಡಿಸುವ ರೈಡರ್ ಚಾರಿಯಟಿಯರ್ಸ್ ಇದ್ದರು ಅವರ ಕೈಯಲ್ಲಿ ಆಯುಧಗಳು ಇತ್ತು ಅವರು ವೇಗವಾಗಿ ರಭಸವಾಗಿ ಇಸ್ರಾಯಲ್ ಜನರನ್ನು ಬಿಡಬಾರದು ಎಂಬುದಾಗಿ ಫಾರ್ವೋನನ್ನು ಹೃದಯ ಕಠಿಣಗೊಳ್ಳುತ್ತಾ ಇದೆ ಅವರಿವರನ್ನ ಹಿಂ ಹಿಂಬಾಲಿಸಿ ಬರುತ್ತಾ ಇದ್ದಾನೆ ಕರೆಕ್ಟಾಗಿ ಕೆಂಪು ಸಮುದ್ರದ ಬಳಿಗೆ ಬರುವಾಗ ಇಸ್ರಾಯಲ್ ಜನರು ಸಿಕ್ಕಿಕೊಂಡ ಹಾಗಿರುತ್ತಾರೆ ಅವರ ಪರಿಸ್ಥಿತಿ ಸಿಕ್ಕಿಕೊಂಡ ಹಾಗಿರುತ್ತದೆ ಮುಂದೆ ಸಮುದ್ರ ಎರಡು ಪಕ್ಕದಲ್ಲೂ ಬೆಟ್ಟಗಳು ಗುಡ್ಡಗಳು ಹೋಗಲಿಕ್ಕೆ ಸಾಧ್ಯವಿಲ್ಲ ಹಿಂದೆ ತಿರುಗಿದರೆ ಅವರು ಎಲ್ಲಿಂದ ಬಂದರೋ ಅದೇ ಸೈನ್ಯ ಅವರನ್ನ ಬೆನ್ನಟ್ಟಿ ಬರುತ್ತಾ ಇದೆ ರಥಗಳಲ್ಲಿ ಇಂತಹ ಪರಿಸ್ಥಿತಿ ಸುತ್ತಲೂ ಮುಚ್ಚಲ್ಪಟ್ಟ ಬಾಗಿಲು ಮುಚ್ಚಲ್ಪಟ್ಟ ಪರಿಸ್ಥಿತಿಗಳು ದಾರಿನೇ ಇಲ್ಲ ತಪ್ಪಿಸಿಕೊಳ್ಳುವುದಕ್ಕೆ ದಾರಿನೇ ಇಲ್ಲ ಎಂಬ ಒಂದು ಪರಿಸ್ಥಿತಿಯಲ್ಲಿ ಇಸ್ರಾಯಲ್ ಜನರು ದೇವರ ಜನರು ದೇವರು ಕರ್ಕೊಂಡು ಬಂದ ಜನರು ದೇವರು ಆರಿಸಿಕೊಂಡ ಜನರು ಸಿಕ್ಕಿಕೊಂಡ ಒಂದು ಪರಿಸ್ಥಿತಿ ನಾವಿಲ್ಲಿ ನೋಡ್ಬೋದು ಆದರೆ ಈ ಘಟನೆ ನಮ್ಮೆಲ್ಲರಿಗೂ ತಿಳಿದ ಘಟನೆಯಾಗಿದ್ದರೂ ಕೂಡ ಕೆಲವೊಂದು ವಾಕ್ಯಗಳನ್ನು ನಾವು ಧ್ಯಾನ ಮಾಡೋಣ ಮುಖ್ಯವಾಗಿ ಹದಿಮೂರನೇ ವಾಕ್ಯವನ್ನು ನಾವು ನೋಡುವಾಗ ಎಕ್ಸೋಡಸ್ ಚಾಪ್ಟರ್ ಫೋರ್ಟೀನ್ ವರ್ಸ್ ಥರ್ಟೀನ್ ವಿಮೋಚನಕಾಂಡ ಹದ ನಾಲ್ಕು ಆದರೆ ಮೋಷೆಯ ಜನರಿಗೆ ನೀವು ಅಂಜಬೇಡಿರಿ ಸುಮ್ಮನೆ ನಿಂತುಕೊಂಡಿದ್ದು ಯಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ ನೀವು ಈ ಹೊತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ ಯಹೋವನೇ ನಿಮಗಾಗಿ ಯುದ್ಧ ಮಾಡುವರು ನೀವಂತೂ ಸುಮ್ಮನೆ ಇರ್ರಿ ಎಂದು ಹೇಳಿದರು ನೋಡಿ ಇದು ಎಷ್ಟು ಶಕ್ತಿಯುತವಾದ ಒಂದು ಕಾರ್ಯ ಮೋಶೆ ಮುಖಾಂತರ ದೇವರು ಇಸ್ರಾಯಲ್ ಜನರಿಗೆ ಒಂದು ಮೆಸೇಜ್ ಒಂದು ಆಲೋಚನೆ ಕೊಡುತ್ತಾ ಇದ್ದಾರೆ ಇಂಥ ಗಡಿಬಿಡಿ ಇಂಥ ಗಲಿಬಿಲಿ ಇಂಥ ಒಂದು ಸಿಕ್ಕಿಕೊಂಡ ಒಂದು ಪರಿಸ್ಥಿತಿ ದೇ ಆರ್ ಸ್ಟಕ್ ಅವರು ಸಿಕ್ಕಿಕೊಂಡಿದ್ದಾರೆ ದಾರಿ ಇಲ್ಲ ಮಾರ್ಗ ಇಲ್ಲ ಯಾವ ಸುಳಿವು ಇಲ್ಲ ತಪ್ಪಿಸಿಕೊಳ್ಳುವುದಕ್ಕೆ ದಾರಿ ಇಲ್ಲ ಆದರೆ ಅಂಥ ಸಮಯದಲ್ಲಿ ದೇವರು ಮೋಶೆ ಮುಖಾಂತರ ಏನು ಮಾತನಾಡಿದರು ಗಮನಿಸಿರಿ ಮೋಶೆ ಆ ಜನರಿಗೆ ನೀವು ಅಂಜಬೇಡ್ರಿ ಸುಮ್ಮನೆ ನಿಂತುಕೊಂಡು ಇದ್ದು ಯಹೋವನು ಈ ಹೊತ್ತು ಅಗೇನ್ ದಿಸ್ ಡೇ ಟುಡೇ ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡ್ರಿ ನೀವು ಈ ಹೊತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ ಯಹೋವನೇ ನಿಮಗಾಗಿ ಯುದ್ಧ ಮಾಡುವರು ನೀವಂತೂ ಸುಮ್ಮನೆ ಇರ್ರಿ ಎಂದು ಹೇಳಿದರು ಅಲ್ಲಲ್ಲಿಯ ಓಡುವುದಕ್ಕೆ ಜಾಗ ಇಲ್ಲ ಯುದ್ಧ ಮಾಡುವುದಕ್ಕೆ ತಿರುಗಿ ಬೀಳುವುದಕ್ಕೆ ಅಸ್ತ್ರಗಳು ಇಲ್ಲ ಆಗ ಏನು ಮಾಡಬೇಕು ದೇವರು ಹೇಳುತ್ತಾ ಇದ್ದಾರೆ ನೀವಂತೂ ಸುಮ್ಮನೆ ನಿಂತುಕೊಂಡು ದೇವರು ಮಾಡುವ ರಕ್ಷಣೆ ಕಾರ್ಯವನ್ನು ನೋಡ್ರಿ ಬಿ ಸ್ಟಿಲ್ ಸ್ಟ್ಯಾಂಡ್ ಸ್ಟಿಲ್ ಆ್ಯಂಡ್ ಸಿ ದ ಸ್ಯಾಲ್ವೇಷನ್ ಆಫ್ ಗಾಡ್ ದೇವರು ಮಾಡುವ ರಕ್ಷಣಾ ಕಾರ್ಯ ಹೌ ಹೀ ಸೇವ್ಸ್ ದೇವರು ಯಾವ ರೀತಿ ತನ್ನ ಜನರನ್ನು ಸಿಕ್ಕಿಕೊಂಡ ಜನರನ್ನು ದೇವರು ಸಿಕ್ಕಿಕೊಳ್ಳಲು ಬಿಡದೆ ಅದೇ ಜಾಗದಲ್ಲಿ ಇಟ್ಟು ಅವರನ್ನು ಕೈ ಬಿಡದೆ ದೇವರು ಯಾವ ರೀತಿ ಬಿಡಿಸಿದರು ತಪ್ಪಿಸಿದರು ರಕ್ಷಿಸಿದರು ಎಂಬುದಾಗಿ ನೋಡ್ರಿ ನಿಮ್ಮ ಕಣ್ಣುಗಳು ಇವತ್ತು ನೋಡಲಿದೆ ನಿಮ್ಮ ಶತ್ರುಗಳು ಇವತ್ತು ನೋಡಲಿದ್ದಾರೆ ದೇವರು ಯಾವ ರೀತಿ ನಿಮ್ಮನ್ನು ರಕ್ಷಿಸಬಹುದು ಹೌ ಕ್ಯಾನ್ ಈ ಸೇವ್ ಹೂ ಕ್ಯಾನ್ ಸೇವ್ ಯಾವ ರೀತಿ ರಕ್ಷಿಸಲ್ಪಡಬೇಕ ಪಡುತ್ತೇವೆ ಯಾರು ರಕ್ಷಿಸುತ್ತಾರೆ ಎಂಬುದಾಗಿ ನೀವು ಕೇಳುತ್ತಾ ಇರಬಹುದು ಶತ್ರುಗಳು ಹೇಳುತ್ತಾ ಇರಬಹುದು ಪರಿಸ್ಥಿತಿಗಳು ಗರ್ಜಿಸುತ್ತಾ ಇರಬಹುದು ಕೆಂಪು ಸಮುದ್ರ ಅಲೆಗಳು ನಮಗೆ ಕೇಳಿಸುತ್ತಾ ಇರಬಹುದು ಹಿಂದೆ ನಮಗೆ ಫರ್ಮೂನನ ರಥಗಳ ಶಬ್ದ ಕೇಳಿಸುತ್ತಾ ನಮ್ಮ ಎದೆ ಒಡದೇ ಹೋಗುವಂತಹ ರೀತಿಯಲ್ಲಿ ಭಯ ನೋಡಿ ಇಲ್ಲಿ ಇಸ್ರೇಲ್ ಜನರ ಹೃದಯ ಒಡದೇ ಹೋಯಿತು ಯಾಕಂದರೆ ದಾರಿ ಇಲ್ಲ ಯಾಕಂದರೆ ಅವರು ಅಂದುಕೊಂಡ್ರು ಎಲ್ಲ ಕಷ್ಟ ಮುಗೀತು ಆದರೆ ಇಲ್ಲಿ ಬಂದಾಗ ಅವರು ಸಿಗಿಕೊಂಡು ತತ್ತಡಿಸುತ್ತಾ ಇದ್ದಾರೆ ದೇವರು ಹೇಳುತ್ತಾ ಇದ್ದಾರೆ ಭಯಪಡಬೇಡ್ರಿ ಹಾಲ ಈ ತಿಂಗಳು ದೇವರು ಹೇಳಿದರು ಭಯಪಡಬೇಡ್ರಿ ಇವತ್ತು ಕೂಡ ಹೇಳ್ತಾ ಇದ್ದಾರೆ ಭಯಪಡಬೇಡ್ರಿ ಮೊದಲನೆಯದಾಗಿ ಎರಡನೆಯದಾಗಿ ಸುಮ್ಮನೆ ನಿಂತುಕೊಂಡು ಯಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ ಈ ನೀವು ಈ ಹೊತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ ಯಹೋವನೇ ನಿಮಗಾಗಿ ಯುದ್ಧ ಮಾಡುವ ಇವತ್ತು ನೋಡುವ ವೈರಿಗಳನ್ನು ಇನ್ನು ಯಾವಾಗಲೂ ನೀವು ನೋಡಲು ನೋಡದೆ ನೋಡಲಾರದೆ ಅವನ್ನು ಸಂಹಾರ ಮಾಡುವುದು ದೇವರಾಗಿದ್ದಾರೆ ದೇವರು ಯುದ್ಧ ಮಾಡುತ್ತಾರೆ ದೇವರು ಯುದ್ಧ ಮಾಡುವಾಗ ನಮ್ಮ ವೈರಿಗಳನ್ನು ಪೂರ್ತಿಯಾಗಿ ಸಂಹಾರ ಮಾಡುತ್ತಾರೆ ಹಾಲೆಲುಯ್ಯ ಫಾರ್ ರೆವರ್ ಅಂದರೆ ನಿರಂತರವಾಗಿ ಪರ್ಮನೆಂಟಾಗಿ ದೇವರು ನಮಗೆ ಒಂದು ಪ್ರಾಬ್ಲಮ್ ಇಂದ ಬಿಡುಗಡೆ ಕೊಡುವ ದೇವರಾಗಿದ್ದಾರೆ ನಾವು ಮಾಡುವ ನಾನಾ ಕಾರ್ಯಗಳು ನಮಗೆ ಪೂರ್ಣವಾದ ಬಿಡುಗಡೆಯನ್ನು ಕೊಡಲು ಸಾಧ್ಯವಿಲ್ಲ ಪೂರ್ಣವಾದ ನಮ್ಮ ಕೃತ್ಯಗಳಿಂದ ನಾವು ಪೂರ್ಣವಾದ ರಕ್ಷಣೆಯನ್ನು ಹೊಂದಿಕೊಳ್ಳಲು ಸಾಧ್ಯವಿಲ್ಲ ಆದರೆ ದೇವರು ನಮಗಾಗಿ ಯುದ್ಧ ಮಾಡಬೇಕು ದೇವರು ನಮಗಾಗಿ ಹೇಳುವಾಗ ದೇವರು ನಮ್ಮ ಸಂಗಡ ಇರುವಾಗ ದೇವರು ಕಾರ್ಯ ಮಾಡುವಾಗ ಕಾರ್ಯಾಚರಣೆ ಮಾಡುವಾಗ ದೇವರು ನಮಗೆ ಪರಿಪೂರ್ಣವಾದ ಎಂದಿಗೂ ನೋಡದೆ ಅಲ್ಲೆಲ್ಲುಯ್ಯ ನಮ್ಮ ವೈರಿಗಳನ್ನು ಕಷ್ಟಗಳನ್ನು ಸವಾಲುಗಳನ್ನು ಹೋರಾಟಗಳನ್ನು ಯುದ್ಧಗಳನ್ನು ಎಂದಿಗೂ ಯು ವಿಲ್ ನೆವರ್ ಸಿ ಅಗೇನ್ ಯುವರ್ ಎನಿಮಿ ಅಂಥ ರೀತಿಯಲ್ಲಿ ದೇವರು ಯುದ್ಧ ಮಾಡುವುದಕ್ಕೆ ಸಿದ್ಧರಾಗಿದ್ದಾರೆ ಅವರು ವಾಗ್ದಾನ ಮಾಡುತ್ತಾ ಇದ್ದಾರೆ ಹಳೆ ನಾವು ಮರೆತು ಬಿಟ್ಟಿದ್ದೀವ ದೇವರ ವಾಗ್ದಾನವನ್ನು ನಮ್ಮ ಜೊತೆಗೆ ಯಾರಿದ್ದಾರೆ ನಮ್ಮನ್ನು ಕರ್ಕೊಂಡು ಬಂದಿದ್ದು ಯಾರು ನಮ್ಮನ್ನು ಬಿಡಿಸಿದ್ದು ಯಾರು ಇದುವರೆಗೂ ನಮ್ಮನ್ನು ನಡೆಸಿದ್ದು ಯಾರು ಎಂಬುದಾಗಿ ಮರೆತು ಬಿಟ್ಟು ಇವತ್ತು ತತ್ತರಿಸುತ್ತಾ ಇದ್ದೀವ ಎವರು ಹೇಳುತ್ತಾ ಇದ್ದಾರೆ ಮೋಶೆಯನ್ನು ನೋಡಿ ನೀನು ಯಾಕೆ ನನ್ನನ್ನು ನೋಡಿ ಮೊರೆ ಇಡುತ್ತಾ ಇದ್ದೀ ಮೋಸಿಸ್ ವಾಸ್ ಕ್ರೈಯಿಂಗ್ ಅನ್ ಟು ಗಾಡ್ ದೇವರೇ ಎಂಬುದಾಗಿ ಕೂಗ್ತಾ ಇದ್ದಾನೆ ಇವ್ರು ಹೇಳ್ತಾ ಇದ್ದಾನೆ ವೈ ಆರ್ ಯು ಕ್ರೈಯಿಂಗ್ ಟು ಮೀ ವಾಟ್ ಇಸ್ ಇನ್ ಯುವರ್ ಹ್ಯಾಂಡ್ ನಿನ್ನ ಕೈಯಲ್ಲಿ ಏನಿದೆ ಅನ್ನೋ ಚಾಚು ವಿಂಗಡಿಸು ಸಮುದ್ರವನ್ನು ಅಲೇ ಇನ್ನು ನಿನ್ನ ಕೈಯಲ್ಲಿ ಇದು ವಾಗ್ದಾನ ವಾಗ್ದಾನ ಎಂಬ ಇರುವ ಕೋಲನ್ನು ನೀನು ಉಪಯೋಗ ಮಾಡು ಉಚ್ಚರಿಸು ಅರಿಕೆ ಮಾಡು ಪ್ರಾರ್ಥಿಸು ದೇವರನ್ನ ಕೂಗಿಕೋ ದೇವ್ರು ಹೇಳಿದಾರೆ ಆಪದ ಕಾಲದಲ್ಲಿ ನನ್ನನ್ನು ನಾನು ನಿನಗೆ ಸದುತ್ತರವನ್ನು ಕೊಡುವೆನು ನಿನ್ನನ್ನು ಬಿಡಿಸುವೆನು ನಿನ್ನ ಸಂಗಡ ಇದ್ದು ನಿನ್ನನ್ನು ಘನಪಡಿಸುವೇನೆಂಬುದಾಗಿ ಸದೇವರು ನೋಡಿ ಇಲ್ಲಿ ಅದು ಮಾತ್ರವಲ್ಲ ಅದು ಇಪ್ಪತ್ತ್ನಾಲ್ಕನೇ ವಾಕ್ಯವನ್ನು ನಾವು ಬರೋಣ ಇಪ್ಪ ಅದೇ ಅಧ್ಯಾಯ ಇಪ್ಪತ್ತ್ನಾಲ್ಕನೇ ವಾಕ್ಯ ಐಗಪ್ತರು ಅನ್ ಐಗಪ್ತರು ಅಂದರೆ ಫರೋಹೋನ ಕುದುರೆಗಳು ರಥಗಳು ರಾಹುತರು ಅವರನ್ನು ಬೆನ್ನಟ್ಟುವವರಾಗಿ ಅವರ ಹಿಂದೆಯೇ ಸಮುದ್ರದೊಳಗೆ ಹೋದರು ಬೆಳಗಿನ ಜಾವದಲ್ಲಿ ಯೋವನು ಆ ಅಗ್ನಿ ಮೇಘಸ್ತಂಭದೊಳಗಿಂದ ಐಗುಪ್ತರ ದಂಡಿನ ಕಡೆಗೆ ನೋಡಿ ಅದನ್ನು ಗಲಿಬಿಲಿ ಮಾಡಿದರು ನೋಡಿ ದೇವರು ಏನು ಮಾಡಿದರು ಬೆಳಗಿನ ಜಾವದಲ್ಲಿ ಇನ್ ದ ಮಾರ್ನಿಂಗ್ ಇನ್ ದ ಮಾರ್ನಿಂಗ್ ಬೆಳಗಿನ ಜಾವ ಬಂದಾಗ ಇನ್ನೂ ಕತ್ತಲಾಗಿರುವಾಗಲೇ ದೇವರು ಏನು ಮಾಡಿದರು ಅಗ್ಗಿನಿ ಮೇಘ ಸ್ತಂಭದೊಳಗಿಂದ ಐಗುಪ್ತರ ದಂಡಿನ ಕಡೆಗೆ ನೋಡಿ ಅದನ್ನು ಗಲಿಬಿಲಿ ಮಾಡಿದರು ಹಾಲೆಲುಯ್ಯ ಅಕ್ಕಿನಿ ಸ್ತಂಭದಲ್ಲಿ ಇದ್ದ ದೇವರು ಐಗುಪ್ತರ ದಂಡನ್ನು ನೋಡಿ ಅವರ ಒಳಗಡೆ ಗಲಿಬಿಲಿಯನ್ನು ಉಂಟು ಮಾಡುತ್ತಾ ಇದ್ದಾರೆ ಹಾಲೆಲುಯ್ಯ ಹಾಲೆಲುಯ್ಯ ನಮ್ಮ ದೇವರಿಗೆ ಒಂದು ಗಲಿಬಿಲಿಯನ್ನು ಉಂಟು ಮಾಡುವುದರೇ ಸಾಕು ದೇವರು ಒಂದು ಕನ್ಫ್ಯೂಷನ್ ಅನ್ನ ಆ ಒಂದು ಐಗುಪ್ತರ ದಂಡಲ್ಲಿ ಅವರು ಹಾಕುತ್ತಾ ಇದ್ದಾರೆ ಗಾಡ್ ಇಸ್ ಕನ್ಫ್ಯೂಸಿಂಗ್ ದಿ ಈಜಿಪ್ಷಿಯನ್ಸ್ ಅಂತ ನೋಡುತ್ತಾ ಇದ್ದೇವೆ ಈಜಿಪ್ಷಿಯನ್ ಆರ್ಮಿ ಯೋಚಿಸಿ ನೋಡೋಣ ಈಜಿಪ್ಷಿಯನ್ ಆರ್ಮಿಯಲ್ಲಿ ಇಸ್ರಾಯಲಿಯರು ಎಲ್ಲಿ ಇವರ ಕೈಯಲ್ಲಿ ಒಂದು ಕೋಲಿದೆ ಅಥವಾ ಒಂದು ಮಗು ಇದೆ ಒಂದು ಬ್ಯಾಗ್ ಇದೆ ಆದರೆ ಅವರ ಕೈಯಲ್ಲಿ ಆಯುಧಗಳು ಇದೆ ರಥಗಳು ಇದೆ ಕುದುರೆಗಳು ಇದೆ ಅಯ್ಯನ್ ಅಯ್ಯನ್ ಮೇ ಬಿ ಪೀಪಲ್ ಲೈಕ್ ಐಯನ್ ಆರ್ ಪ್ರಾಬ್ಲಮ್ಸ್ ಆರ್ ಲೈಕ್ ಐಯನ್ ಸ್ಟ್ರಾಂಗ್ ಹಾರ್ಡ್ ಆಗಿರುವಂತಹ ಒಂದು ಪ್ರಾಬ್ಲಮಲ್ಲಿ ನೀವಿರಬಹುದು ಇಟ್ ಮೇ ಬಿ ವೆರಿ ವೆರಿ ಹಾರ್ಡ್ ನಿಮ್ಮಿಂದ ಸಾಧ್ಯ ಇಲ್ಲದೆ ಇರಬಹುದು ನೋಡಿ ಐಯನ್ ಚಾರಿಯಟ್ ರಥಗಳು ಇವರ ಹಿಂದೆ ಬರುತ್ತಾ ಇದೆ ಯೋಚಿಸಿ ನೋಡ್ರಿ ಒಂದು ವೀಲ್ ಆ ಒಂದು ಅಯನ್ ಆ ಒಂದು ವೀಲ್ ಆ ಜನರ ಮೇಲೆ ಹತ್ತಿದರೆ ಇಸ್ರಾಯಲ್ ಜನರ ಗತಿ ಏನಾಗುತ್ತಾ ಇತ್ತು ಅಥವಾ ಒಂದು ಇಟ್ಟಿ ಎಸೆದು ಎಸೆದರೆ ಆ ಒಂದು ದ್ ದ ಆರ್ಮಿ ದೇವರ್ ಆರ್ಮಿ ಪೀಪಲ್ ಸೋಲ್ಜರ್ಸ್ ಅವರು ಒಂದು ಈಟಿಯನ್ನು ಎಸೆದರೆ ಏನಾಗುತ್ತಾ ಇತ್ತು ಇಸ್ರಾಯೇಲ್ ಜನರಲ್ಲಿ ಗಾಯ ಹೊಂದುತ್ತಾ ಇದ್ದರು ಸತ್ತು ಹೋಗ್ತಾ ಇದ್ದರು ದೇ ಮೇ ಬಿ ಉಂಟೆಡ್ ಅಂಡ್ ದೇ ವುಡ್ ಆ ಫಾಲನ್ ಇನ್ ಟು ದ ವಾಟರ್ ಬಟ್ ದೇವರು ವೇಟ್ ಮಾಡ್ತಾ ಇದ್ದಾರೆ ಇಸ್ರಾಯೇಲ್ ಜನರಿಗೆ ಮಾರ್ಗವನ್ನು ತರೆದರು ಮೋಷೆ ಕೋಲನ್ನು ಚಾಚುವಾಗ ಬಾಗಿ ನೀರು ಎರಡಾಯಿತು ಒಣಭೂಮಿ ಆಯಿತು ಒಣನೆಲವಾಯಿತು ಇಸ್ರಾಯಲ್ ಜನರು ದಾಟುತ್ತಾ ಇದ್ದಾರೆ ದಾಟಿದ ನಂತರ ಹಾಲೆಲುಯ್ಯ ಈ ಸುಂದರವಾದ ದೇವರ ಕಾರ್ಯವನ್ನು ನೋಡ್ರಿ ರಕ್ಷಣೆ ಮಾಡುವ ರೀತಿ ನೋಡ್ರಿ ಗಮನಿಸೋಣ ತಿಳಿದುಕೊಳ್ಳೋಣ ನೋಡೋಣ ಗ್ರಹಿಸೋಣ ಇವತ್ತು ನಾವು ಕಣ್ಣು ಮುಚ್ಚಿ ಅಲ್ಲ ಕಣ್ಣು ತರೆದು ನೋಡೋಣ ದೇವರು ಮಾಡುವ ಕಾರ್ಯವನ್ನು ನಿಂತುಕೊಂಡು ನೋಡೋಣ ಗಮನಿಸಿ ನೋಡೋಣ ಸುಮ್ಮನೆ ನಿಂತುಕೊಂಡು ನೋಡೋಣ ಗುಣುಗುಟ್ಟದೆ ದೂರು ಹೇಳದೆ ಗೋಳಾಡದೆ ಪ್ರಲಾಪಿಸದೆ ದೇವರು ಮಾಡುವ ಕಾರ್ಯವನ್ನು ಸೂಕ್ಷ್ಮವಾಗಿ ಗಮನಿಸುವಾಗ ನಮ್ಮ ದೇವರು ಎಷ್ಟು ಪ್ರೀತಿ ಸ್ವರೂಪರು ಅವ್ರು ಎಷ್ಟು ಸಾಮರ್ಥ್ಯವುಳ್ಳವರು ನಮ್ಮ ಮೇಲೆ ಎಷ್ಟು ಅವರು ವೈರಾಗ್ಯ ಇಟ್ಕೊಂಡಿದ್ದಾರೆ ಅವ್ರು ಏನು ಬೇಕಾದರೂ ಮಾಡುತ್ತಾರೆ ತನ್ನ ಜನರನ್ನು ರಕ್ಷಿಸುವುದಕ್ಕೆ ಎಂಬುದಾಗಿ ನಾವು ತಿಳಿದುಕೊಳ್ಳಲು ಸಾಧ್ಯ ಗ್ರಹಿಸಿಕೊಳ್ಳಲು ಸಾಧ್ಯ ಹಲಲುಯ ಹಲಲುಯ ನೋಡಿ ಅವರು ಈ ಐಗುಪ್ತ ಐ ಐಗುಪ್ತ ದೇಶದ ದಂಡು ಕೂಡ ಆ ಸಮುದ್ರದಲ್ಲಿ ಎಳೆದು ಹೋಗುತ್ತಾ ಇದ್ದಾರೆ ಅವರೆಲ್ಲ ಸಮುದ್ರದ ಒಳಗಡೆ ಎಳಿದಾಗ ಇವರು ಏನು ಮಾಡಿದರು ಗಲಿಬಿಲಿಯನ್ನು ಉಂಟು ಮಾಡಿದರು ಈ ರಥಗಳನ್ನು ಓಡಿಸುವವರಿಗೆ ಗಲಿಬಿಲಿ ಮೇ ಈ ಗಾಡ್ ಮೇಡ್ ಇಟ್ ಹಾರ್ಡ್ ಫಾರ್ ದೆಮ್ ಟು ಡ್ರೈವ್ ದ ಚಾರಿಯಟ್ ಅವರು ಆ ರಥಗಳನ್ನು ಓಡಿಸುವುದಕ್ಕೆ ಅವರಿಗೆ ಆಗುತ್ತಾ ಇರಲಿಲ್ಲ ಇಟ್ ಬಿಕೇಮ್ ವೆರಿ ಡಿಫಿಕಲ್ಟ್ ಅದಾದ ಮೇಲೆ ಆ ವೀಲಲ್ಲಿದ್ದ ಆ ಒಂದು ಆಣಿಯನ್ನು ದೇವರು ಕಿತ್ತು ಹಾಕಿದರು ಅವರಿಗೆ ಗಲಿಬಿಲಿಯಾಯಿತು ತೊಂದರೆ ಆಯಿತು ಇಟ್ ಬಿಕೇಮ್ ಡಿಫಿಕಲ್ಟ್ ಫಾರ್ ದ ಚಾರಿಯಟ್ ಟು ಮೂವ್ ಯೋಚನೆ ಮಾಡಿ ನೋಡೋಣ ಕಬ್ಬಿಣದ ರಥಗಳು ಅದನ್ನು ನಂಬಿ ಫಾರ್ವೋನ್ ಐಗುಪ್ತ ದೇಶವು ಇಸ್ರಾಯೇಲ್ ದೇಶವನ್ನು ಹಾಳು ಮಾಡಬೇಕೆಂಬುದಾಗಿ ಬಂದಿತ್ತು ಆದರೆ ದೇವರು ಎಂಥ ಮಹತ್ತಾದ ದೇವರು ಎಂಥ ಪ್ರೀತಿ ಉಳ್ಳ ದೇವರು ಎಂಥ ಅಕ್ಕರೆ ಉಳ್ಳ ದೇವರು ಯೋಚನೆ ಮಾಡಿರಿ ಹಾಲೆಲುಯ್ಯ ತಿಳಿದುಕೊಳ್ಳೋಣವ ನಮ್ಮ ದೇವರು ಸಾಧಾರಣವಾದ ದೇವರಲ್ಲ ಹಲಲುಯ ಯಾವ ಕಬ್ಬಿಣದ ರಾಷ್ಟ್ರವನ್ನು ಯಾವ ಕಠಿಣವಾದ ಹೃದಯವನ್ನು ಕರಗಿಸುವ ದೇವರಾಗಿದ್ದಾರೆ ಹಲೆಲುಯ್ಯ ಅಲ್ಲಿ ನೋಡ್ರಿ ಅವ್ರು ಬಂದಾಗ ಗಲಿಬಿಲಿಯನ್ನು ಉಂಟು ಮಾಡಿದರು ಅಥ್ನು ಅವರ ರಥಗಳ ಚಕ್ರಗಳನ್ನು ತೆಗೆದು ಬಿಟ್ಟದರಿಂದ ಐಗೆಪ್ತರು ಬಹು ಕಷ್ಟದಿಂದ ಹೊಡಕ್ಕೊಂಡು ಹೋದರು ಬಹು ಕಷ್ಟಪಟ್ಟರು ಹಾಲೆಲುಯ್ಯ ಶತ್ರುಗಳು ಬಹು ಕಷ್ಟಪಟ್ಟರು ಬೆನ್ನಟ್ಟಿದವರು ಬಹು ಕಷ್ಟಪಟ್ಟರು ಸೈನಿಕರು ಬಹು ಇದ್ದಾರೆ ದೇವರು ತನ್ನ ಜನರನ್ನು ಬಿಡಿಸುವುದಕ್ಕಾಗಿ ತಾನು ಪ್ರೀತಿ ಮಾಡುವ ಜನರನ್ನು ಬಿಡಿಸುವುದಕ್ಕಾಗಿ ಸಂರಕ್ಷಿಸುವುದಕ್ಕಾಗಿ ಕಾಪಾಡುವುದಕ್ಕಾಗಿ ಬದುಕಿಸುವುದಕ್ಕಾಗಿ ದೇವರು ಶತ್ರುಗಳ ಸಂಗಡ ಹೋರಾಡುವ ದೇವರಾಗಿದ್ದಾರೆ ಶತ್ರುಗಳನ್ನು ಗಲಿಬಿಲಿ ಮಾಡುವ ದೇವರಾಗಿದ್ದಾರೆ ಅವರನ್ನು ಕಷ್ಟಪಡಿಸುವ ದೇವರಾಗಿದ್ದಾರೆ ಹಾಲೆಲುಯ್ಯ ಇವತ್ತು ತಿಳಿದುಕೊಳ್ಳೋಣ ವಾಗ್ದಾನ ಮಾಡಿದ ದೇವರು ನಂಬಿಗಸ್ತ ದೇವರಾಗಿದ್ದಾರೆ ವಾಗ್ದಾನ ತಲುಪುವ ತನಕ ನಮಗೆ ಮಾರ್ಗದಲ್ಲಿ ಅಡ್ಡಿಗಳು ಬರಬಹುದು ಸಮುದ್ರಗಳು ನೀರುಗಳು ನದಿಗಳು ಅಗ್ನಿ ಕೆಂಡಗಳು ಬರಬಹುದು ಸರ್ಪಗಳು ಘಟ್ಟ ಸರ್ಪಗಳು ಸಿಂಹಗಳು ಬರಬಹುದು ಕರಡಿಗಳು ಬರಬಹುದು ಆದರೆ ದೇವರು ನಮ್ಮನ್ನು ಯಾವುದಕ್ಕೂ ಒಪ್ಪಿಸಿಕೊಡದೆ ಅವುಗಳನ್ನು ನಮ್ಮ ಕೈಯಲ್ಲಿ ಒಪ್ಪಿಸಿಕೊಟ್ಟು ನಮ್ಮನ್ನು ನಡೆಸುತ್ತಾರೆ ಯಾವಾಗ ದೇವರ ಧರ್ಮೋಪದೇಶವನ್ನು ಅನುಸರಿಸುವಾಗ ದೇವರಿಗೆ ಭಯಭಕ್ತಿಯಾಗಿರುವಾಗ ಒಂದು ವಾಕ್ಯ ಹೇಳುತ್ತದೆ ದೇವರಿಗೆ ಭಯಭಕ್ತಿ ಉಳ್ಳವರಿಗೆ ದೇವರು ಕಿವಿಗೊಡುತ್ತಾರೆ ಅವರಿಗೆ ಕೂಗನ್ನು ಕಿವಿಗೊಟ್ಟು ಕೇಳುತ್ತಾರೆ ಅವರ ಪ್ರಾರ್ಥನೆಯನ್ನು ಕಿವಿಗೊಟ್ಟು ಕೇಳುತ್ತಾರೆ ಎಂಬುದಾಗಿ ಅಲೆಲುಯ್ಯ ದೇವರ ಭಯಭಕ್ತಿ ನಮ್ಮಲ್ಲಿದೆಯಾ ದೇವರ ವಾಕ್ಯವನ್ನು ನಂಬುವ ನಂಬಿಕೆ ನಂಬಿಕೆ ನಮ್ಮಲ್ಲಿ ಇದೆಯಾ ಅಲ್ಲೆಲುಯ ದೇವರ ಮೇಲೆ ನಮಗೆ ಅತಿಯಾದ ಆಳವಾದ ದೃಢವಾದ ಗಾಢವಾದ ಪ್ರೀತಿ ನಮ್ಮ ಹೃದಯದಲ್ಲಿ ಇರುವುದಾದರೆ ಖಂಡಿತವಾಗಿ ಧರ್ಮೋಪದೇಶವನ್ನು ದೇವರು ಹೇಳುವ ಬೋಧನೆಯನ್ನು ನಾವು ತಳ್ಳುವುದಿಲ್ಲ ಅಲಕ್ಷ್ಯ ಮಾಡುವುದಿಲ್ಲ ತಿರಸ್ಕಾರ ಮಾಡುವುದಿಲ್ಲ ನಿಮ್ಮ ಕಷ್ಟ ಇಕ್ಕಟ್ಟು ಸನ್ನಿವೇಶದಲ್ಲೇ ದೇವರು ಹೇಳುತ್ತಾರೆ ಹೆದರಬೇಡ ಭಯ ಬಿಡ್ರಿ ದೇವರು ಹೇಳುತ್ತಾರೆ ಸುಮ್ಮನೆ ನಿಂತುಕೋ ಬಿಟ್ಟುಕೊಡು ನೀನು ಕ್ಷಮಿಸು ಅನ್ ಅನ್ನುವಾಗ ನಾವು ಶಮಿಸಬೇಕು ನಾವು ಬಿಟ್ಟು ಕೊಡಬೇಕು ನಾವು ತಗ್ಗಿಸಿಕೊಳ್ಳಬೇಕು ದೇವರ ಮಾತಿಗೆ ಕಿವಿಗೊಡಬೇಕು ಒಂದೊಂದು ಸೂಚನೆಯನ್ನು ಪಾಲಿಸಬೇಕು ಆಗ ದೇವರು ನಮಗಾಗಿ ನಿಮಗಾಗಿ ಎಲ್ಲರಿಗಾಗಿ ಯುದ್ಧ ಮಾಡುತ್ತಾರೆ ಹಲಲಯ್ಯ ದೇವರು ಮಾಡುವ ಯುದ್ಧ ರೀತಿಯನ್ನು ನೋಡ್ರಿ ದ ವೇ ಹಿ ಫೈಟ್ಸ್ ಫಾರ್ ಯು ದ ವೇ ಹಿ ಗೋಸ್ ಬಿಯಾಂಡ್ ನಮ್ಮನ್ನು ಮೀರಿ ತನ್ನ ಕಾರ್ಯವನ್ನು ಮೀರಿ ಕೂಡ ದೇವರು ಹೋಗಿ ಯುದ್ಧ ಮಾಡಿದರು ಅಲಲುವ್ಯ ತನ್ನ ಜನರಿಗೆ ಮಾರ್ಗವನ್ನು ತರೆದು ಶತ್ರುಗಳಿಗೆ ಅದನ್ನು ಸಮಾಧಿಯಾಗಿ ಮಾಡಿದರು ಅಲಲುಯ್ಯ ಬೆಳಗಿನ ಜಾವ ನೋಡಿ ಅದೇ ಅಧ್ಯಾಯದಲ್ಲಿ ನಾವು ಮೂವತ್ತು ಮೂವತ್ತೊಂದನ್ನು ಓದೋಣ ಮೋಚನ ಕಾಂಡ ಹದಿನಾಲ್ಕು ಮೂವತ್ತು ಮೂವತ್ತೊಂದು ಆ ದಿನದಲ್ಲಿ ಆ ದಿನದಲ್ಲಿ ದೇವರು ಹೇಳಿದರು ಈ ಹೊತ್ತು ದೇವರು ಮಾಡುವ ಕಾರ್ಯ ಆ ದಿನದಲ್ಲಿ ಯಹೋವನು ಇಸ್ರಾಯೇಲಿಯರನ್ನು ಐಗುಪ್ತರ ಕೈಗೆ ತಪ್ಪಿಸಿದನು ಐಗುಪ್ತರು ಸತ್ತು ಸಮುದ್ರ ತೀರದಲ್ಲಿ ಬಿದ್ದಿರುವುದನ್ನು ಇಸ್ರಾಯಲಿಯರು ಕಂಡರು ಯಹೋವನು ಐಗುಪ್ತರಲ್ಲಿ ಮಾಡಿದ ಈ ಪರಾಕ್ರಮ ಕಾರ್ಯವನ್ನು ಇಸ್ರಾಯಲಿಯರು ನೋಡಿ ಯಹೋವನಿಗೆ ಭಯಪಟ್ಟು ಆತನಲ್ಲಿಯೂ ಆತನ ಸೇವಕನಾದ ಮೋಷೆಯಲ್ಲಿಯೂ ನಂಬಿಕೆ ಇಟ್ಟರು ನೋಡಿ ಆ ದಿನದಲ್ಲಿ ದೇವರು ಹೇಳಿದರು ಈ ದಿನ ಈ ಹೊತ್ತು ದೇವರು ಮಾಡುವ ರಕ್ಷಣೆಯನ್ನು ನೋಡಿರಿ ಎಂಬುದಾಗಿ ಹೇಳಿದ ಆ ಮಾತು ನೆರವೇರಿತು ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ಆ ದಿನದಲ್ಲಿ ದ ಸೇಮ್ ಡೇ ಅವರು ಇಡೀ ರಾತ್ರಿ ಗಾಳಿ ಬೀಸಿತ್ತು ಸಮುದ್ರವು ತೆರೆಯಿತು ಬೆಳಿಗ್ಗೆ ನೋಡುವಾಗ ಆ ಐಗುಪ್ತ ಜನರು ತತ್ತರಿಸಿದರು ಮಾತ್ರವಲ್ಲದೆ ನೋಡಿರಿ ಅಲ್ಲಿ ನೋಡಿದಾಗ ಮಾರನೆಯ ದಿನ ಮುಂಜಾನೆ ಸೂರ್ಯನ ಪ್ರಕಾಶ ಬಂದ ಮೇಲೆ ಅವರು ನೋಡುವಾಗ ಐಗುಪ್ತರು ಸತ್ತು ಸಮುದ್ರ ತೀರದಲ್ಲಿ ಬಿದ್ದಿರುವುದನ್ನು ಇಸ್ರಾಯೇಲಿಯರು ಕಂಡರು ಹಲಲ್ವಿಯ ಸಮುದ್ರ ತೀರದಲ್ಲಿ ಅಗಿತ್ಯರ ಸೈನ್ಯವು ಸತ್ತು ಶವವಾಗಿ ಬಿದ್ದಿರುವುದನ್ನು ಈಜ್ರಾ ಏಲಿಯರ ಕಣ್ಣುಗಳು ಕಂಡಿತು ಇವತ್ತು ನಿಮ್ಮ ಕಣ್ಣುಗಳು ನನ್ನ ಕಣ್ಣುಗಳು ನಮ್ಮ ವೈರಿಗಳ ಶವಗಳನ್ನು ವೈರಿಯ ಸೋಲನ್ನು ನೋಡುವುದಕ್ಕೆ ದೇವರು ನಮಗೆ ಕೃಪೆ ನಮಗೆ ದೇವರು ಅಂತಹ ರೀತಿಯಲ್ಲಿ ತೋರಿಸುತ್ತಾರೆ ಹಾಲೆಲುಯ್ಯ ಅಂತಹ ರೀತಿಯಲ್ಲಿ ದೇವರು ಯುದ್ಧ ಮಾಡುತ್ತಾರೆ ಅವರ ಕಣ್ಣುಗಳು ನೋಡಿತು ಅವರು ಭಯಪಟ್ಟರು ಮಾತ್ರವಲ್ಲದೆ ಯಹೋವನು ಐಗುಪ್ತರಲ್ಲಿ ಮಾಡಿದ ಈ ಪರಾಕ್ರಮ ಕಾರ್ಯ ಅನೇಕ ಸಾರಿ ನಾವು ದೇವರು ನಮ್ಮ ಸಂಗಡ ಇದ್ದು ಮಾಡುವ ಪರಾಕ್ರಮ ಕಾರ್ಯವನ್ನು ನೋಡಿದ್ದೇವೆ ನೋಡಬೇಕೆಂಬುದಾಗಿ ಬಯಸುತ್ತೇವೆ ಎದುರು ನೋಡುತ್ತೇವೆ ಆದರೆ ದೇವರು ಇಲ್ಲಿ ನೋಡ್ರಿ ಐಗುಪ್ತರಲ್ಲಿ ಮಾಡಿದ ಪರಾಕ್ರಮ ಕಾರ್ಯ ಹೀ ಆಲ್ಸೋ ಕ್ಯಾನ್ ವರ್ಕ್ ಮೈ ಟಿ ಡೀಡ್ಸ್ ಬೈ ಬೀಯಿಂಗ್ ಇನ್ ದ ಮಿಡಲ್ ಆಫ್ ದಿ ಎನಿಮಿ ಅಂದರೆ ಶತ್ರುಗಳ ಮಧ್ಯದಲ್ಲಿ ಗಲಿಬಿಲಿಯನ್ನು ಉಂಟು ಮಾಡಿ ಅವರ ಚಕ್ರವನ್ನು ಕಿತ್ತು ಹಾಕಿ ಅವರಲ್ಲಿ ಒಂದು ಭಯವನ್ನು ಹುಟ್ಟಿಸಿ ಅಲ್ಲಿ ಕೂಡ ಮಹತ್ ಕಾರ್ಯಗಳನ್ನು ಮಾಡುವ ದೇವರಾಗಿದ್ದಾನೆ ಎನಿ ಟೈಮ್ಸ್ ವಿ ಸರ್ಚ್ ಗಾಡ್ ಇನ್ ಅವರ್ ನಮ್ಮ ಪಾಳ್ಯದಲ್ಲಿ ನಾವು ಹುಡುಕುತ್ತಾ ಇರುತ್ತೇವೆ ನಮ್ಮ ಸಮೂಹದಲ್ಲಿ ನಮ್ಮ ದಂಡಿನಲ್ಲಿ ದೇವರು ಇಲ್ಲವಲ್ಲ ಎಂಬುದಾಗಿ ಆದರೆ ದೇವರು ಶತ್ರುಗಳ ದಂಡಿನ ಮಧ್ಯದಲ್ಲಿ ನಿಂತುಕೊಂಡು ತನ್ನ ಜನರಿಗಾಗಿ ಪರಾಕ್ರಮವಾದ ಕಾರ್ಯವನ್ನು ಮಾಡಿ ತನ್ನ ಜನರ ಕಣ್ಣು ಮುಂದೆ ಹಾಲೆಲುಯ್ಯ ತನ್ನ ಬಿಡಿಸುವ ರೀತಿ ರಕ್ಷಿಸುವ ರೀತಿ ಜಯ ಕೊಡುವ ರೀತಿ ಯುದ್ಧ ಮಾಡುವ ರೀತಿಯನ್ನು ತೋರಿಸುವವರಾಗಿದ್ದಾರೆ ಹಾಲೆಲುಯ್ಯ ಹಾಲೆ ಲೂಯ್ಯ ದೇವರಿಗೆ ಕಾರ್ಯಗಳನ್ನು ನನ್ನ ಕಣ್ಣುಗಳನ್ನು ತೆರೆದು ತೋರಿಸುವಾಗ ಆಶ್ಚರ್ಯವಾಯಿತು ಬೆಳಗ್ಗೆಯಿಂದ ಸಂಜೆ ಸಂಜೆಯಿಂದ ಬೆಳಗ್ಗೆ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ದೇವರಿಗೆ ಸಾಕು ಒಂದು ದೊಡ್ಡ ಯುದ್ಧವನ್ನು ದೊಡ್ಡ ಸೈನ್ಯವನ್ನು ದೊಡ್ಡ ರಾಷ್ಟ್ರವನ್ನು ದೊಡ್ಡ ಜನಾಂಗವನ್ನು ಅಲ್ಲೆಲು ಯಾ ನಾನ್ನೂರು ಮೂವತ್ತು ವರ್ಷ ಗುಲಾಮತನದಲ್ಲಿ ಐಗುಪ್ತ ಜನರು ಇಸ್ರಾಯೇಲ್ ಜನರನ್ನು ಇಟ್ಟಿದ್ದರು ಆಮೇಲೆ ಹೇಗೋ ದೇವರು ಬಿಡುವಂತೆ ಮಾಡಿದರು ಬಿಡಿಸಿದರು ಅದಾದ ಮೇಲೆ ಕೂಡ ಶತ್ರುಗಳ ಹೃದಯವು ಕಠಿಣವಾಯಿತು ಮತ್ತೆ ಅವರನ್ನು ಹಿಂಬಾಲಿಸಿ ನಾನು ಅವರನ್ನು ಹಿಡಿಯುವೆ ಅವರನ್ನು ಸಂಹಾರ ಮಾಡುವೆ ಎಂಬುದಾಗಿ ಐಗುಪ್ತ ದೇಶವೇ ಹೊರಟು ಬಂದಾಗ ರಥದಲ್ಲಿ ಓ ಹಾಲಲುಯ್ಯ ಬರಿಗಾಲಲ್ಲಿ ನಡೆದುಕೊಂಡು ಚಪ್ಪಲಿಯಲ್ಲಿ ನಡೆದುಕೊಂಡು ಹೋಗುತ್ತಾ ಇದ್ದ ಇಸ್ರಾಯೇಲ್ ಜನರನ್ನು ದೇವರು ಯಾವ ರೀತಿಯಾಗಿ ಅವರಿಗಾಗಿ ಅವರ ಪರವಾಗಿ ನಿಂತುಕೊಂಡು ಯುದ್ಧ ಮಾಡಿದರು ದೇವರ್ ನಾಟ್ ಪರ್ಫೆಕ್ಟ್ ಪೀಪಲ್ ಇಸ್ರಾಯೇಲ್ ಜನರು ಅನ್ನುವಾಗ ಅವರು ತುಂಬ ತುಂಬ ಒಳ್ಳೆಯವರು ಎಂಬುದಾಗಿ ಅಲ್ಲ ಜಾರಿ ಹೋಗುತ್ತಾ ಗುಣಗುಟ್ಟುತ್ತಾ ದೇವರನ್ನು ಪರೀಕ್ಷೆ ಮಾಡುತ್ತಾ ಇದ್ದರು ದೇವರ ಮಾತನ್ನು ಮರೆತು ಬಿಟ್ಟರು ದೇವರು ಮಹತ್ಕಾರ್ಯಗಳನ್ನು ಮರೆತು ಬಿಟ್ಟರು ಅಂಥವರಿಗೆ ದೇವರು ರಕ್ಷಿಸಿದ ರೀತಿಯನ್ನು ತೋರಿಸಿಕೊಟ್ಟ ಅದೇ ದೇವರು ಇವತ್ತು ನಿನ್ನನ್ನು ನನ್ನನ್ನು ನೋಡಿ ಇದ್ದಾರೆ ಹಲಲುಯ ಚಾರಿ ಹೋಗದ ಓ ದೇವರನ್ನು ಪರೀಕ್ಷೆ ಮಾಡದ ದೇವರನ್ನು ನಂಬಿ ದೇವರನ್ನು ಪ್ರೀತಿಸಿ ಪೂರ್ಣ ಹೃದಯದಿಂದ ತನ್ನ ಪ್ರದೇಶವನ್ನು ಅನುಸರಿಸುವವರಾಗಿರುವಾಗ ದೇವರು ಎಷ್ಟು ಮಾತ್ರಕ್ಕೆ ಎಷ್ಟು ದೊಡ್ಡ ರೀತಿಯಲ್ಲಿ ನಮಗೂ ನಿಮಗೂ ಅದ್ಭುತವನ್ನು ಮಾಡುತ್ತಾರೆ ಯುದ್ಧ ಮಾಡುತ್ತಾರೆ ನಮಗೆ ವಾಗ್ದಾನ ಮಾಡಿದ ಜಯವನ್ನು ಕೊಡುತ್ತಾರೆ ಆ ಹೊತ್ತು ಅಂದಾಗ

ಡಿಡ್ ಯು ಬ್ರಿಂಗ್ ಅಸ್ ಟು ದಿ ವಿಲ್ಡರ್ ಎಸ್ ಟು ಕಿಲ್ಲಸ್ ನಮ್ಮನ್ನು ಸಾಯುವುದಕ್ಕ ಇಲ್ಲಿ ಅರಣ್ಯಕ್ಕೆ ಕರ್ಕೊಂಡು ಬಂದೆ ಎಂಬುದಾಗಿ ಮೋಷಿಯನ್ನು ಕೇಳಿದರು ನಾವು ಇಲ್ಲಿ ಸಾಯಬೇಕು ಸಮಾಧಿ ಆಗಬೇಕೆಂಬುದಾಗಿ ನಮ್ಮನ್ನು ಕರೆದುಕೊಂಡು ಬಂದು ಬಟ್ ದೇವರು ನೋಡ್ರಿ ನಲವತ್ತು ವರ್ಷ ಹಾಲೆಲುಯ್ಯ ಅವರನ್ನು ಕಾಪಾಡಿದನು ಹೊತ್ತುಕೊಂಡನು ಇಸ್ರಾಯರಿಗೆ ಸಮಾಧಿ ಆಗಲಿಲ್ಲ ಬಟ್ ಐಗುಪ್ತ ದೇಶದವರನ್ನು ಅಲ್ಲಿ ಸಮುದ್ರದ ತೀರದಲ್ಲಿ ಅವರನ್ನು ಮುಳುಗಿಸಿಬಿಟ್ಟನು ಹಾಲೆ ಲುಯ ವಿದಿನ್ ಫ್ಯೂ ಅವರ್ಸ್ ದೇವರಿಗೆ ದೊಡ್ಡ ವಿಷಯ ದೇವರಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ ನಿನಗೂ ನನಗೂ ಅಸಾಧ್ಯವಾಗಿರ್ಬೋದು ದಟ್ ಡಝನ್ ಮೀನ್ ದಟ್ ಗಾಡ್ ಫಾರ್ ಗಾಡ್ ಇಟ್ ಈಸ್ ನಾಟ್ ಪಾಸಿಬಲ್ ಹಲೊಯ್ಯ ವಿತ್ ಮ್ಯಾನ್ ಇಟ್ ಈಸ್ ಇಂಪಾಸಿಬಲ್ ಬಟ್ ವಿತ್ ಗಾಡ್ ಎವ್ರಿಥಿಂಗ್ ಇಸ್ ಪಾಸಿಬಲ್ ಬಟ್ ಫಾರ್ ಆಲ್ಸೋ ದೋಸ್ ಬಿಲೀವ್ ದೋಸು ಬಿಲೀವ್ ಯಾರೆಲ್ಲ ನಂಬುತ್ತಾರೋ ನಂಬುವವರಿಗೆ ಎಲ್ಲವೂ ಸಾಧ್ಯ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಲು ಹೋಗುತ್ತಾ ಇದ್ದೇವೆ ನಿಮ್ಮ ಯುದ್ಧಗಳು ಏನು ನಿಮ್ಮ ವೈರಿಗಳು ಎಷ್ಟು ದೊಡ್ಡ ಸಮೂಹವಾಗಿದ್ದರೂ ಕೂಡ ನಿಮ್ಮ ಮುಂದೆ ಏನೆಲ್ಲ ಸವಾಲುಗಳು ಇದ್ದರೂ ಕೂಡ ಅಲೆಲಿಯ ಸಮುದ್ರ ಮುಚ್ಚಲ್ಪಟ್ಟಿರಬಹುದು ಮಾರ್ಗವಿಲ್ಲದಿರಬಹುದು ಇಟ್ ಮೇ ಸಿ ಇನ್ ದರ್ ಇಸ್ ನೋ ವೇ ಯಾವ ದಾರಿ ಇಲ್ಲ ಎಂಬುದಾಗಿ ಇರಬಹುದು ಬಟ್ ದೇವರು ಮಾಡುವ ರೀತಿಯನ್ನು ಇಲ್ಲಿ ನೋಡಿದ್ದೀರಿ ಓದಿದ್ದೀರಿ ಕೇಳಿದ್ದೀರಿ ಎಷ್ಟೋ ಸಾರಿ ಇಲ್ಲಿ ಸಂಭವನ ನಾವು ಓದಿದ್ದೇವೆ ಪ್ರಸಂಗ ಮಾಡಿದ್ದೇವೆ ಕೇಳಿದ್ದೇವೆ ಆದರೆ ನಮ್ಮ ಜೀವನದಲ್ಲಿ ಅನುಭವಿಸುವ ತನಕ ದೇವರು ಬಿಡುವುದಿಲ್ಲ ದೇವರು ಇವರು ಅನುಭವಕ್ಕೆ ದೇವರು ಯಾರೆಂಬುದಾಗಿ ರುಚಿಸಿ ನೋಡು ಎಂಬುದಾಗಿ ದೇವರು ಕರೆಯುತ್ತಾ ಇದ್ದಾರೆ ನಿನ್ನನ್ನು ಕರೆದ ಆತನು ನಂಬಿಗಸ್ತ ದೇವರು ನಿನ್ನನ್ನು ನಡೆಸಿಕೊಂಡು ಬಂದ ದೇವರು ಐಗುಪ್ತ ಗುಲಾಮತನದಿಂದ ನಿನ್ನನ್ನು ಬಿಡಿಸಿದ ದೇವರು ಪಾಪ ಶಾಪ ರೋಗ ಮರಣ ಎಂಬ ಗುಲಾಮತನದಿಂದ ನಮ್ಮನ್ನು ಬಿಡಿಸಿದ ಅದೇ ದೇವರು ಹಾಲೆಲುಯ್ಯ ಹಾಲೆಲುಯ್ಯ ಯಾವ ಸವಾಲು ಯಾವ ಯುದ್ಧ ಯಾವ ಸಮುದ್ರಕ್ಕೂ ನಮ್ಮನ್ನು ಒಪ್ಪಿಸಿಕೊಡುವ ದೇವರಲ್ಲ ಮಾರ್ಗಗಳು ಅಡ್ಡಿಯಿಂದ ತುಂಬಲ್ಪಟ್ಟರೂ ಪರವಾಗಿಲ್ಲ ಮಾರ್ಗವೆಲ್ಲ ಅಂಧಕಾರವಾಗಿ ಕಾಣಿಸಿಕೊಂಡರೂ ಪರವಾಗಿಲ್ಲ ದೇವರು ಇಲ್ಲ ಎಂಬುದಾಗಿ ಅನ್ನಿಸಿದರೂ ಪರವಾಗಿಲ್ಲ ದೇವರು ನಮ್ಮ ಸಂಗಡ ಮಧ್ಯದಲ್ಲಿ ಇದ್ದಾನೆ ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನೆ

ಏನೂ ಇಲ್ಲದೆ ಇರಬಹುದು ಆದರೆ ದೇವರು ನಿನ್ನ ಸಂಗಡ ಇದ್ದಾಗ ನಿನ್ನ ಸಂಗಡ ಇರುವಾಗ ಅಲ್ಲೇ ಲುಯ್ಯ ಜಯದ ದಿನ ಜಯದ ದಿನ ನಿನಗೆ ಬರುತ್ತದೆ ನಿನ್ನ ಜೀವನದಲ್ಲಿ ಒಂದು ದಿನ ಜಯದ ದಿನವಾಗಿರುತ್ತದೆ ಅದು ನಿರಂತರ ಜಯ ಶಾಶ್ವತವಾದ ಜಯ ಹಾಲೆಲುಯ್ಯ ತಾತ್ಕಾಲಿಕವಾದ ಪ್ರಾಬ್ಲಮ್ಗಳನ್ನು ನೋಡಿ ಅಂಜಬೇಡ ತಾತ್ಕಾಲಿಕವಾದ ಶತ್ರುಗಳನ್ನು ನೋಡಿ ಅಂಜಬೇಡ ಇವತ್ತು ಇದ್ದು ನಾಳೆ ಬೆಂಕಿಗೆ ಹಾಕಲ್ಪಡುವ ಹುಲ್ಲನ್ನು ಇವತ್ತು ಇದ್ದು ನಾಳೆ ಒಣಗಿ ಹೋಗಿರುವ ಪುಷ್ಪವನ್ನು ಹಲೆಲುಯ್ಯ ಆಕಾಶದ ಪಕ್ಷಿಗಳನ್ನು ಪೋಷಿಸುವ ಓ ಹಾಲೆಲುಯ್ಯ ಅಲಂಕರಿಸುವ ದೇವರು ನಿನ್ನ ದೇವರು ನನ್ನ ದೇವರು ಆಗಿರುವಾಗ ಓ ರಮ ಸಂದಲ ರಬ ಕಬ ಅಂಜುವುದಕ್ಕೆ ಕಾರಣವಿಲ್ಲ ಭಯಪಡುವುದಕ್ಕೆ ಸ್ಥಳವಿಲ್ಲ ಭಯ ಹಾಕು ದೇವರ ಭಯ ಭಕ್ತಿಯುಳ್ಳವರಾಗಿ ದೇವರ ಅನುಸಾರ ದೇವರ ಮಾತಿಗೆ ಅನುಸಾರ ದೇವರಿಗೆ ಭಯಪಟ್ಟು ಆವತನ ಮಾರ್ಗದಲ್ಲಿ ನಡೆಯುವ ಓ ಹಾಲೆಲ್ಲೂಯ್ಯ ವ್ಯಕ್ತಿಯು ಧನ್ಯನಾಗಿದ್ದಾನೆ ಅವನನ್ನು ದೇವರು ಈ ರೀತಿಯಾಗಿ ಆಶೀರ್ವದಿಸುತ್ತಾರೆ ಅದಕ್ಕೆ ಮಿತಿ ಇಲ್ಲ ಓ ಹಾಲೆಲ್ಲೂಯ್ಯ ಭೂಮಿ ಸಹಿಸಲಾರದ ಆಶೀರ್ವಾದ ಓ ಥ್ಯಾಂಕ್ ಯು ಲಾಡ್ ಶತ್ರುಗಳಿಂದ ಮುಚ್ಚಲ್ಪಡಲಾರದ ಆಶೀರ್ವಾದ ಇವರೇ ನಿಮಗೆ ಸ್ತೋತ್ರ ಯಾರ್ಯಾರು ಇಂಥ ಒಂದು ಪರಿಸ್ಥಿತಿಯಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಇವತ್ತು ಅವರನ್ನ ನೀನು ಭೇಟಿ ಮಾಡಿದ್ದಕ್ಕಾಗಿ ಸ್ತೋತ್ರ ಅವರ ಜೊತೆಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಅವರ ಕಣ್ಣುಗಳನ್ನು ತೆರೆದಕ್ಕಾಗಿ ಸ್ತೋತ್ರ ಈ ವಾಕ್ಯವನ್ನು ನಮಗೆ ಓ ನೀನು ಸ್ಪಷ್ಟಪಡಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ಏಸು ಕ್ರಿಸ್ತನ ನಾಮದಲ್ಲಿ ಪ್ರತಿಯೊಂದು ಕುಟುಂಬ ಪ್ರತಿಯೊಂದು ಮನುಷ್ಯರು ಪ್ರತಿಯೊಂದು ಕುಟುಂಬಗಳನ್ನು ಆಶೀರ್ವದಿಸ್ತಾ ಇದ್ದೀನಪ್ಪಾ ನೀನೇ ಅವರ ಜೊತೆಗಿರುವುದಕ್ಕಾಗಿ ಸ್ತೋತ್ರ ನೀನು ಅವರಿಗಾಗಿ ರಕ್ಷಿಸುವ ರೀತಿಯನ್ನು ಅವರು ನೋಡುವಂತೆ ಎಂದೇ ನೀನು ಮಾಡಿಸುವ ವಿವತ್ತೆ ಅದ್ಭುತಗಳು ನಡೆಯಲಿ ಅಪ್ಪ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ಪ್ರಿಯ ವೀಕ್ಷಕರೇ ಪ್ರಿಯ ಸ್ನೇಹಿತರೇ ಈ ದಿನದಲ್ಲಿ ಕೂಡ ದೇವರು ಹೇಳಿದ ಮಾತುಗಳು ನೆರವೇರುವುದು ದೇವರು ಹೇಳಿದ್ದನ್ನು ನೆರವೇರಿಸುವ ದೇವರಾಗಿದ್ದಾನೆ ನೆರವೇರಿಸುವ ತನಕ ಅವರು ಸುಮ್ಮನೆ ಇರುವ ದೇವರಲ್ಲ ದೇವರಿಗೆ ಮಾರ್ಗಗಳು ಇದೆ ಯಾಕಂದರೆ ದೇವರೇ ಮಾರ್ಗವಾಗಿದ್ದಾರೆ ನಮಗೆ ಮಾರ್ಗ ತೋಚದೆ ಇರುವಾಗ ಅವರೇ ಮಾರ್ಗವಾಗಿ ಬಂದು ನಮಗಾಗಿ ಒಂದು ಮಾರ್ಗವನ್ನು ಸಿದ್ಧ ಮಾಡಿ ಅಲ್ಲೆಲುಯ್ಯ ಸಮುದ್ರದ ಅಡಿಯಲ್ಲಿ ಕೂಡ ಮಾರ್ಗವನ್ನು ಇಟ್ಟು ತನ್ನ ಜನರನ್ನು ನೇರ ದಾರಿಯಲ್ಲಿ ನಡೆಸಿದರು ಜನರು ಅಂದುಕೊಂಡರು ದೇವರು ನಮ್ಮನ್ನು ಹಾಗೆ ಮಾಡುತ್ತಾ ಇದ್ದಾನೆ ದೇವರು ನಮ್ಮನ್ನು ಪರೀಕ್ಷೆ ಮಾಡುತ್ತಾ ಇದ್ದಾನೆ ದೇವರು ನಮ್ಮನ್ನು ಕೊಲ್ಲುವುದಕ್ಕೆ ತಂದಿದ್ದಾರೆ ಶೋಧಿಸುತ್ತಾ ಇದ್ದಾನೆ ಎಂಬುದಾಗಿ ಎಲ್ಲ ಅಂದುಕೊಂಡರು ಪ ಸಹ ದೇವರು ಸಮುದ್ರವನ್ನು ಎರಡು ಮಾಡಿ ಅಲ್ಲೆಲ್ಲುಯ್ಯ ಅಲ್ಲಲುಯ್ಯ ಅಂದರೆ ಬಿಯಾಂಡ್ ಸೂಪರ್ ನ್ಯಾಚುರಲ್ ಆಗಿ ದೇವರು ಅದನ್ನು ಮಾಡಿ ತನ್ನ ಜನರಿಗಾಗಿ ಎಂಥ ಜನ ನಾಟ್ ಪರ್ಫೆಕ್ಟ್ ಪೀಪಲ್ ಜಾರಿ ಹೋಗುವ ಜನರಿಗಾಗಿ ಅಲ್ಲೆಲುಯ್ಯ ಇವತ್ತು ನಾನು ನೀನು ಯಾಕೆ ಹೇಗಿರಬೇಕು ಜಾರಿ ಹೋಗದವರಾಗಿ ಅಲಲ್ವಯ್ಯ ದೇವರಿಗೆ ವಿಧೇಯರಾಗುವಾಗಿ ದೇವರಿಗೆ ಮರ್ಯಾದೆ ಕೊಡುವವರಾಗಿ ದೇವರ ಮಾತಿಗೆ ಬೆಲೆ ಕೊಡುವವರಾಗಿ ನಾವು ಇರುವಾಗ ಯೋಚನೆ ಮಾಡಿ ನೋಡ್ರಿ ಒಂದು ಸಮುದ್ರ ಅಲ್ಲ ದೇವರು ಎಷ್ಟು ಸಮುದ್ರಗಳನ್ನು ಕೂಡ ನಿನಗಾಗಿ ನನಗಾಗಿ ತರೆದು ಅದ್ಭುತವನ್ನು ಮಾಡುವುದಕ್ಕೆ ಯುದ್ಧ ಮಾಡುವುದಕ್ಕೆ ಯುದ್ಧ ಸನ್ನದ್ಧರಾಗಿದ್ದಾರೆ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇಲೆ